ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಶ್ರೀ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ 20ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಹೀಗಿರುತ್ತದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ. ಹೊಸ ಒಡಂಬಡಿಕೆಗಳಲ್ಲಿ ಯಾಕೋಬನು ಬರೆದ ಪತ್ರಿಕೆ 4:6-7 ಭವಿಷ್ಯದ ನಮ್ಮ ಮಹಿಮೆಯ ನೆಲೆಗಾಗಿ ನಾವು ಬಹಳ ಹಂಬಲದಿಂದ ಎದುರು ನೋಡುತ್ತಿದ್ದು, ಕರ್ತನ ಮಹಿಮೆಯು ಆಲಯದಲ್ಲೆಲ್ಲ ತುಂಬಿದಾಗ, ದೇವರು ನಮ್ಮನ್ನು ತಿಳಿದುಕೊಂಡಂತೆಯೇ ನಾವು ತಿಳಿದುಕೊಂಡಾಗ, ಕ್ರಿಸ್ತನ ಶಾಲೆಯ ಪ್ರಭಾವದಲ್ಲಿ ನಮ್ಮನ್ನು ರೂಪಿಸಿ ಆಕಾರವನ್ನುಂಟು ಮಾಡುವಾಗ, ನಾವು ನಮ್ಮನ್ನು ಒಪ್ಪಿಸಿಕೊಡದಿದ್ದರೆ ನಮ್ಮನ್ನು ಪಕ್ಕಕ್ಕೇರಿಸಲಾಗುವುದು, ಅಂದರೆ ನಿರಾಕರಿಸಲಾಗುವುದು. ಅವಿಶೇಷವಾದ ಪಾತ್ರದಿಂದ ನಮ್ಮ ಹೆಸರುಗಳನ್ನು ಅಳಿಸಿ ನಮ್ಮ ಕಿರೀಟಗಳನ್ನು ಮತ್ತೊಬ್ಬರಿಗೆ ಕೊಡಲಾಗುವುದು. ಆ ದೊಡ್ಡ ಬಹುಮಾನವನ್ನು ಕಳೆದುಕೊಳ್ಳುವ ಅಧಿಕವಾದ ಸಾಧ್ಯತೆಗಳಿರುವುದರಿಂದ ಅಪೋಸ್ತಲನು ಹೀಗೆ ಬರೆಯುತ್ತಾನೆ. ಹೀಗಿರಲಾಗಿ ಆತನ ವಿಶ್ರಾಂತಿಯಲ್ಲಿ ಸೇರುವೆನೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ, ನಿಮ್ಮೊಳಗೆ ಯಾವನಾದರೂ ಅದರಿಂದ ತಪ್ಪುವವನಾದನೋ ಎಂಬ ಭಯವನ್ನು ಪಟ್ಟುಕೊಳ್ಳೋಣ. ಈಗ ಜೀವವುಳ್ಳ ಕಲ್ಲುಗಳಾಗಿ ತಯಾರಾಗುತ್ತಿರುವವರಿಗೆ ಯಾವುದೇ ವಿಷಯದಲ್ಲಿ ಅಹಂಕಾರ ಉಂಟಾದರೆ, ಅಪವಿತ್ರತೆಯುಳ್ಳ ಮಹತ್ವಾಕಾಂಕ್ಷೆಗಳು ಬೆಳೆದರೆ ಅದು ಬಹಳ ಆಪತ್ತಾಗಿರುತ್ತದೆ. ಅಂತಹ ದೋಷಗಳು ನಮ್ಮಲ್ಲಿ ಬೆಳೆದುಕೊಂಡರೆ ಈ ವಿಶೇಷ ಸೇವೆಗೆ ನಾವು ಅರ್ಹರಾಗುವುದಿಲ್ಲ. ಅಂತಹ ಅಹಂಕಾರವನ್ನು ನಮ್ಮಲ್ಲಿ ಬೆಳೆಸಿಕೊಂಡಿದ್ದರೆ ಅಂಥವರು ಬಹುಶಃ ಹೊಟ್ಟೆಕಿಚ್ಚು, ಕೋಪ, ದ್ವೇಷ, ಜಗಳ, ಕೆಟ್ಟ ಮಾತುಗಳು, ಕೆಟ್ಟ ಆಲೋಚನೆಗಳು ಇವೆಲ್ಲವೂ ಕ್ರಿಸ್ತನ ಆತ್ಮಕ್ಕೆ ವಿರೋಧವಾಗಿವೆ ಮತ್ತು ಅಂಥವರನ್ನು ಆತನವರಲ್ಲ ಎಂದು ಬೇಗನೆ ಪರಿಗಣಿಸಲಾಗುವುದು.